ಕರ್ನಾಟಕದ ಜನರೇ ಎಚ್ಚರ ಎಚ್ಚರ, ನಾಳೆ ಮನೆಯಿಂದ ಹೊರಗಡೆ ಬರಬೇಕಾ ಬೇಡವಾ? ನಾಳೆ ಸ್ತಬ್ಧವಾಗುತ್ತಾ ಇಡೀ ಕರ್ನಾಟಕ? ಈ ಬಗ್ಗೆ ನ್ಯೂಸ್ ಏಟಿನ್ ಕನ್ನಡದಲ್ಲಿ ನಾವು ನಿರಂತರವಾಗಿ ಮಾಹಿತಿಯನ್ನು ಕೊಡ್ತಾನೆ ಹೋಗ್ತೀವಿ, ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ಈಗ ವಿವಿಧ ಕನ್ನಡ ಪರ ಸಂಘಟನೆಗಳು ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನ ಕೊಟ್ಟಿವೆ. ಯಾವಾಗ ಸರ್ಕಾರ ಮರಾಠ ಅಭಿವೃದ್ಧಿ ನಿಗಮ ಅಂತ ಸ್ಥಾಪನೆ ಮಾಡ್ತು, ಅದಕ್ಕೋಸ್ಕರ ಹಣವನ್ನು ಕೂಡ ಮೀಸಲಿಡ್ತು, ಸೊ ಆಗ್ಲಿಂದೂ ಕೂಡ ಕನ್ನಡಿಗರು ಸಿಡಿದಿದ್ದಾರೆ. ಇದನ್ನ ಇಮಿಡಿಯೇಟ್ ಆಗಿ ವಾಪಸ್ ತಗೋಬೇಕು ಅಂತಾದ್ರೆ ಸರ್ಕಾರ ಮಾತ್ರ ಈ ಆಗ್ರಹಕ್ಕೆ ಮಣಿತಾ ಇಲ್ಲ. ಹಾಗಾಗಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಾಳೆ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿದೆ. ಮರಾಠ ಅಭಿವೃದ್ಧಿ ನಿಗಮ ವಿರೋಧಿಸಿ ಬಂದ್ಗೆ ಕರೆಯನ್ನ ನೀಡಲಾಗಿರೋದು. ಇನ್ನು ವಿವಿಧ ಕನ್ನಡ ಪರ ಸಂಘಟನೆಗಳು ಬಂದ್ ಆಚರಣೆಯಲ್ಲಿ ಪಾಲ್ಗೊಳ್ತಾ ಇವೆ. ಹಾಗಾದ್ರೆ ನಾಳೆ ಏನೇನು ಇರುತ್ತೆ, ಏನೇನು ಇರೋದಿಲ್ಲ? ನಾಳೆ ಅಗತ್ಯ ಸೇವೆಗಳು ಬಿಟ್ಟು ಉಳಿದೆಲ್ಲ ಬಂದ್ ಆಗುತ್ತಾ? ಹಾಗಾದ್ರೆ ಸರ್ಕಾರಿ ಬಸ್ ಸಂಚಾರದಲ್ಲೂ ಕೂಡ ಅಸ್ತವ್ಯಸ್ತವಾಗುವಂತ ಸಾಧ್ಯತೆ ಇದೆ, ಯಾಕಂದ್ರೆ ನಾಳಿನ ಬಂದ್ಗೆ ಪರ ವಿರೋಧದ ಕೂಗು ಕೂಡ ಇದೆ. ಹಾಗಾಗಿ ನಾಳೆ ಏನಿರುತ್ತೆ ಏನಿರಲ್ಲ ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಹೋಗುತ್ತೆ. ಇನ್ನು ನಾಳಿನ ಬಂದ್ ಕನ್ನಡ ಪರ ಸಂಘಟನೆಗಳಿಗೆ ಪ್ರತಿಷ್ಠೆ ಆಗ್ಬಿಟ್ಟಿದೆ. ಸರ್ಕಾರದ ಗುರಿ ಏನಿಲ್ಲಿ, ಈ ಬಂದನ್ನ ಹೇಗಾದ್ರೂ ಮಾಡಿ ವಿಫಲಗೊಳಿಸ್ಬೇಕು ಅನ್ನೋದು. ಅಹಿತಕರ ಘಟನೆ ನಡೆಯದಂತೆ ಪೊಲೀಸರು ಕೂಡ ಈಗ ಕಟ್ಟೆಚ್ಚರವನ್ನ ವಹಿಸಿದ್ದಾರೆ. ಜಿಲ್ಲಾ ಕೇಂದ್ರಗಳಿರ್ಬೋದು, ಜೊತೆಗೆ ರಾಜಧಾನಿ ಬೆಂಗಳೂರಲ್ಲೂ ಅಷ್ಟೇ ಸುಮಾರು 16,000 ಪೊಲೀಸರನ್ನ ನಿಯೋಜನೆ ಮಾಡಿದ್ದಾರೆ. ಇನ್ನು ನಾಳಿನ ಬಂದ್ಗೆ ಬೆಂಬಲ ಕೋರಿ ರೋಡ್ ಶೋ ನಡೆಯುತ್ತೆ. ಇವತ್ತು ಬೆಂಗಳೂರಲ್ಲಿ ಕನ್ನಡ ಪರ ಸಂಘಟನೆಗಳು ರೋಡ್ ಶೋ ಅನ್ನ ಮಾಡ್ತವೆ. ವಿವಿಧ ಕನ್ನಡ ಪರ ಸಂಘಟನೆಗಳು ರೋಡ್ ಶೋ ಮಾಡಿ ನಾಳಿನ ಬಂದ್ ಅನ್ನ ಯಶಸ್ವಿಗೊಳಿಸಿಕೊಡಿ ಅಂತ ಈ ಮುಖಾಂತರ ಮನವಿಯನ್ನ ಮಾಡುತ್ತವೆ. ಈಗ ನಾಳಿನ ಬಂದ್ಗೆ ಪರ ವಿರೋಧ ಚರ್ಚೆಗಳು ಏನ್ ನಡೀತಾ ಇದೆ, ಕೂಗೇನೆದ್ದಿದೆ, ಅದ್ರ ಮಧ್ಯದಲ್ಲೇ ಈಗ ವಿವಿಧ ಕನ್ನಡ ಪರ ಸಂಘಟನೆಗಳು ಇವತ್ತು ರೋಡ್ ಶೋನ ಮಾಡೋ ಮುಖಾಂತರವಾಗಿ ನಾಳೆ ನಾವು ಬಂದ್ ಮಾಡ್ತಾ ಇದ್ದೀವಿ, ಕನ್ನಡಿಗರು ಇದಕ್ಕೆ ಬೆಂಬಲ ಕೊಡಬೇಕು ಅಂತ ಮನವಿಯನ್ನ ಮಾಡ್ಕೊಳ್ತಾರೆ. ಬಂದ್ ವೇಳೆ ಬಸ್ಗಳ ರಕ್ಷಣೆಗೆ ಕ್ರಮವನ್ನ ಕೈಗೊಳ್ಳಲಾಗ್ತಾ ಇದೆ. ಬಸ್ಗಳ ಮೇಲೆ KSRTC ವಿಶೇಷ ನಿಗಾ ಇಟ್ಟಿದೆ. ಮುನ್ನೆಚ್ಚರಿಕೆಯಿಂದ ಕಾರ್ಯವನ್ನು ನಿರ್ವಹಿಸುವುದಕ್ಕೆ ಇವಾಗ ಕರೆಯನ್ನ ನೀಡಲಾಗಿದೆ. ಬಂದ್ ವೇಳೆ ಬಸ್ಗಳ ರಕ್ಷಣೆಗೆ ಕ್ರಮ ವಹಿಸಲಾಗಿದೆ, ಯಾಕಂದ್ರೆ ಬೇರೆ ಬೇರೆ ಪ್ರತಿಭಟನೆ ಬಂದ್ ಸಂದರ್ಭದಲ್ಲಿ ನಾವು ನೋಡಿದ್ದೀವಿ. ಈ ತರ ಸರ್ಕಾರಿ ಬಸ್ಗಳನ್ನ ರೋಡಿಗಿಳಿಸಿದಂತ ಸಂದರ್ಭದಲ್ಲಿ ಅದಕ್ಕೆ ಕಲ್ಲು ಹೊಡೆಯೋದು, ಡ್ಯಾಮೇಜ್ ಮಾಡೋದು, ಮತ್ತೆ ಪ್ರಯಾಣಿಕರಿಗೆ ಸಮಸ್ಯೆ ಆಗೋದು, ಇಂಥದ್ದೆಲ್ಲ ಆಗ್ತಾ ಇರುತ್ತೆ. ವಾಟಾಳ್ ನಾಗರಾಜ್ ಅವರು ಪದೇ ಪದೇ ಹೇಳಿದ್ದಾರೆ, ಬಸ್ ಇರೋದಿಲ್ಲ, ಯಾರು ಹೊರಗಡೆ ಬರಬೇಡಿ ಬರಬೇಡಿ, ನಮ್ಗೆ ಸಪೋರ್ಟ್ ಮಾಡಬೇಕು KSRTC ನಿಗಮ ಅಂತ ಎಲ್ಲ ಹೇಳ್ತಾ ಇದ್ರು. ಈಗ ಬಸ್ ಸಂಚಾರಕ್ಕೆ ಈ ಪ್ರತಿಭಟನಾಕಾರರು ಅಡ್ಡಿಪಡಿಸುವಂತ ಸಾಧ್ಯತೆ ಹೆಚ್ಚಿರುತ್ತೆ. ಹಾಗಾಗಿ ಅಗತ್ಯ ಮುನ್ನೆಚ್ಚರಿಕೆ ವಹಿಸುವಂತೆ ಸೂಚನೆಯನ್ನು ನೀಡಲಾಗಿದೆ. KSRTC MD ಶಿವಯೋಗಿ ಕಳಸದ ಅವರು ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ನಾಳೆ ಬಂದ್ ವೇಳೆಯೂ ಕೂಡ ಬಸ್ ಸಂಚಾರ ಇರುತ್ತೆ. ಪೊಲೀಸ್ ಅಧಿಕಾರಿಗಳೊಂದಿಗೆ ನಿರಂತರವಾಗಿ ಸಂಪರ್ಕದಲ್ಲಿ ಇರ್ತಾರೆ. ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಈ ಬಗ್ಗೆ ಸೂಚನೆಯನ್ನು ನೀಡಲಾಗಿದೆ. ಸೊ ಇಲ್ಲಿ ಬಂದ್ ಸಂದರ್ಭದಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಕಲ್ಲು ಹೊಡೆಯೋದು ಅಥವಾ ಏನಾದರೂ ಡ್ಯಾಮೇಜ್ ಮಾಡೋದು ಇಂಥದ್ದೆಲ್ಲ ಮಾಡುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಒಂದ್ ಕಡೆ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಸಿಬ್ಬಂದಿಗಳು ಅಷ್ಟೇ, ಮತ್ತೆ ಬಸ್ಗಳಿಗೆ ಹಾನಿಯಾಗದಂತೆ ನೋಡ್ಕೊಳ್ಬೇಕಾಗತ್ತೆ. ಹಾನಿಯಾದ್ರೆ ಪ್ರತ್ಯೇಕ ವರದಿ ನೀಡೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಜೊತೆಗೆ ಹೆಚ್ಚಿನ ಭದ್ರತೆಯನ್ನ ಈ ಸರ್ಕಾರಿ ಬಸ್ಗಳಿಗೆ ಒದಗಿಸಬೇಕು ಅಂತ ಪೊಲೀಸರಿಗೂ ಕೂಡ ಇಲಾಖೆ ವತಿಯಿಂದ ಈಗ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇನ್ನು ರಾಜಧಾನಿ ಬೆಂಗಳೂರಲ್ಲಿ ಬಂದ್ ಹಾಗೇನೆ ಪ್ರತಿಭಟನೆಗೆ ಅನುಮತಿ ಸಿಕ್ಕಿಲ್ಲ. ಯಾವ ಸಂಘಟನೆಗೂ ಕೂಡ ಪೊಲೀಸರು ಇಲ್ಲಿ ತನಕ ಅನುಮತಿಯನ್ನ ಕೊಟ್ಟಿಲ್ಲ. ಅನುಮತಿ ಇಲ್ಲದಲೇ ಪ್ರತಿಭಟನೆಗೆ ಈಗ ಸಂಘಟನೆಗಳು ನಿರ್ಧಾರವನ್ನ ಮಾಡ್ಕೊಂಡಿವೆ. ಪೊಲೀಸರು ಇಲ್ಲಿ ಸ್ಟ್ರಿಕ್ಟ್ ಆಗಿದ್ದಾರೆ, ಕಣ್ಗಾವಲನ್ನ ಹಾಕಿದ್ದಾರೆ. ಇಲ್ಲಿ ಯಾರಿಗೂ ಕೂಡ ಅನುಮತಿಯನ್ನ ಬೆಂಗಳೂರಲ್ಲಿ ಕೊಟ್ಟಿಲ್ಲ. ಯಾವ ಸಂಘಟನೆಗೂ ಕೂಡ ಪ್ರತಿಭಟನೆ ನಡೆಸೋದಕ್ಕೆ ಬಂದ್ ಮಾಡೋದಕ್ಕೆ ಇಲ್ಲಿ ಅನುಮತಿಯನ್ನ ಕೊಟ್ಟಿಲ್ಲ. ಇನ್ನು ನಾಳಿನ ಬಂದ್ಗೆ ಬೆಂಗಳೂರು ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಈಗ ಅನುಮತಿ ಸಿಕ್ಕಿಲ್ಲ, ಇವ್ರು ನಾವು ಬಂದ್ ಮಾಡೇ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನಾದ್ರೂ ಅಹಿತಕರ ಘಟನೆಗಳು ನಡೆಯುವಂತ ಚಾನ್ಸಸ್ ಇರಬಹುದು. ಹಾಗಾಗಿ ಅಹಿತಕರ ಘಟನೆಯನ್ನ ತಡೆಯೋದಕ್ಕೆ ಪೊಲೀಸರು ಕ್ರಮ ಕೈಗೊಂಡಿದ್ದಾರೆ. ಇನ್ನು ಬೆಂಗಳೂರಲ್ಲಿ ನಾಳೆ ಬಿಗಿ ಬಂದೋಬಸ್ತ್ ಅನ್ನ ಕೈಗೊಳ್ತಾರೆ ಪೊಲೀಸರು. ಅದಕ್ಕೆ ಅಂತಾನೆ ಬೆಂಗಳೂರಲ್ಲಿ ನಾಳೆ 16,000 ಪೊಲೀಸರನ್ನ ನಿಯೋಜನೆ ಮಾಡಲಾಗ್ತಾ ಇದೆ. ಶಾಂತಿ ಭಂಗಕ್ಕೆ ಯತ್ನಿಸಿದ್ರೆ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಲಾಗುತ್ತೆ. ಅದರಲ್ಲೂ ಈ ಪಬ್ಲಿಕ್ ಪ್ರಾಪರ್ಟಿಗೆ ಏನಾದ್ರೂ ಹಾನಿ ಮಾಡಿದ್ರೆ ಕಾನೂನು ಕ್ರಮ ಮುಲಾಜಿಲ್ಲದೆ ಪೊಲೀಸರು ಕೈಗೊಳ್ತಾರೆ. ಬೆಂಗಳೂರಲ್ಲಿ ಯಾವ ಸಂಘಟನೆಗೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಬಂದ್ ಮಾಡೋದಕ್ಕೆ ಅನುಮತಿ ಸಿಕ್ಕಿಲ್ಲ. ಆದ್ರೆ ನಾವು ಮಾಡೇ ಮಾಡ್ತೀವಿ ಅಂತ ವಿವಿಧ ಕನ್ನಡ ಪರ ಸಂಘಟನೆಗಳು ಹೇಳಿರೋದ್ರಿಂದ ಪೊಲೀಸರು ತಂಪಾಡಿಗೆ ತಾವು ಈಗ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳು ಏನೇನು ಬೇಕೋ ಅದನ್ನೆಲ್ಲ ಕೈಗೊಂಡಿದ್ದಾರೆ.
ಬೆಂಗಳೂರು ಒಂದರಲ್ಲೇ 16,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಶಾಂತಿ ಭಂಗಕ್ಕೆ ಪ್ರಯತ್ನ ಪಟ್ಟರೆ ಅಥವಾ ಈ ಸಾರ್ವಜನಿಕ ಆಸ್ತಿ ಪಾಸ್ತಿ ನಷ್ಟ ಉಂಟು ಮಾಡಿದ್ರೆ, ಈ ತರ ಏನಾದರೂ ಕಿಡಿಗೇಡಿಗಳು ಇತ್ತ ಕೃತ್ಯಕ್ಕೆ ಕೈ ಹಾಕಿದ್ರೆ ನಿರ್ದಾಕ್ಷಿಣ್ಯ ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಪೊಲೀಸ್ ಇಲಾಖೆ ಆಲ್ರೆಡಿ ಈ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಹಾಗಾದ್ರೆ ಕರ್ನಾಟಕ ಬಂದ್ ನಾಳೆ ಏನೇನಿರುತ್ತೆ? ಕೆಎಸ್ಆರ್ಟಿಸಿ ಹಾಗೇನೆ ಬಿಎಂಟಿಸಿ ಸಂಚಾರ ಇರುತ್ತೆ, ನಮ್ಮ ಮೆಟ್ರೋ ಇರುತ್ತೆ, ಸರ್ಕಾರಿ ಕಚೇರಿಗಳು ಓಪನ್ ಇರ್ತಾವೆ, ಆಸ್ಪತ್ರೆಗಳು, ಮೆಡಿಕಲ್ ಶಾಪ್, ಆಂಬ್ಯುಲೆನ್ಸ್, ಪೆಟ್ರೋಲ್ ಬಂಕ್, ಹೋಟೆಲ್, ರೆಸ್ಟೋರೆಂಟ್, ಬ್ಯಾಂಕ್, ಎಟಿಎಂ, ಹಾಲು ಸಿಗುತ್ತೆ, ಏನು ಸಮಸ್ಯೆ ಆಗಲ್ಲ, ಪೇಪರ್ ಸಿಗುತ್ತೆ, ತರಕಾರಿ ವ್ಯಾಪಾರ ಎಂದಿನಂತೆ ಇರುತ್ತೆ, ಅದಕ್ಕೂ ಕೂಡ ಏನು ಸಮಸ್ಯೆ ಆಗೋದಿಲ್ಲ. ಮರಾಠ ನಿಗಮ ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆಯನ್ನ ನೀಡಲಾಗಿರುವುದು, ಬಂದ್ಗೆ ಬಹುತೇಕ ಕನ್ನಡ ಪರ ಸಂಘಟನೆಗಳು ಬೆಂಬಲವನ್ನ ವ್ಯಕ್ತಪಡಿಸಿವೆ. ಇನ್ನು ಬಂದ್ಗೆ ನಾರಾಯಣಗೌಡರ ಕರವೇ ಸಂಪೂರ್ಣವಾಗಿ ಬೆಂಬಲವನ್ನ ವ್ಯಕ್ತಪಡಿಸಿದೆ. ಈ ಬಗ್ಗೆ ಅಧಿಕೃತವಾಗಿ ಮೊನ್ನೆ ನಾರಾಯಣಗೌಡರ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ಇನ್ನು ಯಾರ್ಯಾರು ಬೆಂಬಲ ಇದೆ ನಾಳಿನ ಬಂದ್ಗೆ ಅಂತಂದ್ರೆ, ಓಲಾ ಊಬರ್ ಕ್ಯಾಬ್ ಸಂಘ ಏನಿದೆ ಅದು ಕೂಡ ಬೆಂಬಲ ಕೊಟ್ಟಿದೆ. ಇನ್ನು ವಕೀಲರ ಸಂಘ, ಕನ್ನಡ ಜಾಗೃತಿ ವೇದಿಕೆ, ರಾಜ್ ಅಭಿಮಾನಿ ಸಂಘ, ಭೀಮ್ ಆರ್ಮಿ ಸೇರಿದಂತೆ ಸುಮಾರು 50 ಹೆಚ್ಚು ಸಂಘಟನೆಗಳು ಬೆಂಬಲವನ್ನ ಕೊಡ್ತೀವಿ ಅಂತ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿಕೊಂಡಿವೆ. ಇನ್ನು ಕರವೇ ಪ್ರವೀಣ್ ಶೆಟ್ಟಿ ಬಣದಿಂದ ನೈತಿಕ ಬೆಂಬಲ ಮಾತ್ರ ಅಂತ ಹೇಳಿದ್ದಾರೆ. ಹೋಟೆಲ್ ಮಾಲೀಕರ ಸಂಘದಿಂದ ಬಂದ್ಗೆ ಬೆಂಬಲ ಇಲ್ಲ, ಹೋಟೆಲ್ ಅಸೋಸಿಯೇಷನ್ ಇಂದ ಬರೀ ನೈತಿಕ ಬೆಂಬಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಇನ್ನು ಖಾಸಗಿ ಸಾರಿಗೆ ಮತ್ತು ಆಟೋ ಚಾಲಕರ ಸಂಘದಿಂದ ಕೂಡ ಬೆಂಬಲ ಇರೋದಿಲ್ಲ. ಎಂದಿನಂತೆ ಸರ್ಕಾರಿ ಬಸ್ಗಳ ಸೇವೆ ಅಂತಂದ್ರೆ ಕೆಎಸ್ಆರ್ಟಿಸಿ ಹಾಗೇನೆ ಬಿಎಂಟಿಸಿ ಸಂಚಾರ ಇರುತ್ತೆ, ಅದಕ್ಕೇನು ಸಮಸ್ಯೆ ಆಗೋದಿಲ್ಲ. ಬಟ್ ಫಸ್ಟ್ ಟಾರ್ಗೆಟ್ ಮಾಡೋದೇ ಪ್ರತಿಭಟನಾಕಾರರು ಈ ಸರ್ಕಾರಿ ಬಸ್ಗಳ ಮೇಲೆ ಆಗಿರೋದ್ರಿಂದ ಸೊ ಪೊಲೀಸರು ಇದಕ್ಕೆ ಜಾಸ್ತಿ ಸ್ವಲ್ಪ ಒಂದು ಎಚ್ಚರಿಕೆಯನ್ನ ವಹಿಸಬೇಕು, ನಮಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ಕೆಎಸ್ಆರ್ಟಿಸಿ ನಿಗಮ ಈಗ ರಿಕ್ವೆಸ್ಟ್ ಅನ್ನ ಮಾಡಿಕೊಂಡಿದೆ. ಇನ್ನು ಕನ್ನಡದ ಅಸ್ಮಿತೆಗಾಗಿ ಬಂದ್ ಅನ್ನ ಯಶಸ್ವಿಗೊಳಿಸೋದಕ್ಕೆ ವಾಟಾಳ್ ನಾಗರಾಜ್ ಪದೇ ಪದೇ ಕರೆಯನ್ನ ಕೊಡ್ತಾನೆ ಇದ್ದಾರೆ. ಸೊ ಯಾರ್ದೆಲ್ಲ ಬೆಂಬಲ ಇದೆ ಅಂತಂದ್ರೆ, ಅಫ್ಕೋರ್ಸ್ ಕರೆ ಕೊಟ್ಟಿರೋದೇ ವಾಟಾಳ್ ನಾಗರಾಜ್ ಆಗಿರೋದ್ರಿಂದ ಕನ್ನಡ ವಾಟಾಳ್ ಪಕ್ಷ ಬಂದ್ಗೆ ಕರೆಯನ್ನ ಕೊಟ್ಟಿದೆ, ಅವ್ರ ಬೆಂಬಲ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಸಾರಾ ಗೋವಿಂದ ಕೂಡ ಬಂದ್ಗೆ ಕರೆಯನ್ನ ಕೊಟ್ಟಿದ್ದಾರೆ. ಇನ್ನು ಕರವೇ ನಾರಾಯಣಗೌಡ ಬಣ ನಮ್ಮ ಬೆಂಬಲ ಇದೆ ಅಂತ ಅಧಿಕೃತವಾಗಿ ಹೇಳ್ಕೊಂಡ್ಬಿಟ್ಟಿದ್ದಾರೆ. ಇನ್ನು ಓಲಾ ಊಬರ್ ಕ್ಯಾಬ್ ಸಂಘ ಬೆಂಬಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ವಕೀಲರ ಸಂಘ, ಕನ್ನಡ ಜಾಗೃತಿ ವೇದಿಕೆ ಇರ್ಬೋದು, ಹಾಗೇನೆ ರಾಜ್ ಅಭಿಮಾನಿ ಸಂಘ, ಭೀಮ್ ಆರ್ಮಿ ನಮ್ಮ ಬೆಂಬಲ ಇದೆ ಈ ನಾಳಿನ ಬಂದ್ಗೆ ಅಂತ ಹೇಳ್ಕೊಂಡಿದ್ದಾರೆ. ನೈತಿಕ ಬೆಂಬಲ ಯಾರ್ಯಾರ್ದು? ಕೆಲವರಿಂದ ಬಂದ್ಗೆ ನೈತಿಕ ಬೆಂಬಲ ಅಂತ ಹೇಳ್ಕೊಂಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಕರವೇ ಪ್ರವೀಣ್ ಶೆಟ್ಟಿ ಬಣ ನಮ್ದು ನೈತಿಕ ಬೆಂಬಲ ಅಷ್ಟೇ ಅಂತ ಹೇಳ್ಕೊಂಡಿದ್ದಾರೆ. ಇನ್ನು ಹೋಟೆಲ್ ಅಸೋಸಿಯೇಷನ್ ಅವರು ಕೂಡ ನೈತಿಕ ಬೆಂಬಲ ಅಷ್ಟೇ ನಾವು ಕೊಡೋದು, ಬಟ್ ಗ್ರಾಹಕರಿಗೆ ಏನು ಸಮಸ್ಯೆ ಆಗಲ್ಲ, ಪಾರ್ಸೆಲ್ ವ್ಯವಸ್ಥೆನೂ ಇರುತ್ತೆ, ಹೋಟೆಲ್ ಎಂದಿನಂತೆ ತೆರೆದಿರುತ್ತೆ, ಊಟ ತಿಂಡಿಗೇನು ಸಮಸ್ಯೆ ಆಗಲ್ಲ ಅಂತ ಹೋಟೆಲ್ ಅಸೋಸಿಯೇಷನ್ ಹೇಳ್ಕೊಂಡಿದೆ. ಬಟ್ ಬಂದ್ಗೆ ನಾವು ನೈತಿಕವಾಗಿ ಬೆಂಬಲ ಕೊಡ್ತೀನಿ ಅಂತ ಅಸೋಸಿಯೇಷನ್ ಹೇಳ್ಕೊಂಡಿದೆ. ಹಾಗಾದ್ರೆ ಯಾರ್ಯಾರ ಬೆಂಬಲ ಇಲ್ಲ ಬಂದ್ಗೆ ಅಂತಂದ್ರೆ, ಖಾಸಗಿ ಸಾರಿಗೆ ಅವ್ರದ್ದು ಬೆಂಬಲ ಇಲ್ಲ, ಕೆಎಸ್ಆರ್ಟಿಸಿ ಬಿಎಂಟಿಸಿ ನೌಕರರಿಂದಲೂ ಕೂಡ ಬಂದ್ಗೆ ಬೆಂಬಲ ಇರೋದಿಲ್ಲ, ಹೋಟೆಲ್ ಮಾಲೀಕರ ಸಂಘದಿಂದ ಬಂದ್ಗೆ ಬೆಂಬಲ ಇಲ್ಲ, ಇನ್ನು ಆಟೋ ಚಾಲಕರ ಸಂಘದಿಂದ ಕೂಡ ಬೆಂಬಲ ಇರೋದಿಲ್ಲ. ಆಟೋ ಸಂಚಾರ ಎಂದಿನಂತೆ ಇರುತ್ತೆ, ನಾಳೆ ಟ್ಯಾಕ್ಸಿಗಳು ಸಿಗೋದಿಲ್ಲ ನಮಗೆ, ಎಸ್ಪೆಷಲಿ ಓಲಾ ಊಬರ್ ಟ್ಯಾಕ್ಸಿ ಸೇವೆ ನಾಳೆ ಇರೋದಿಲ್ಲ. ಅದ್ರ ಮೇಲೆ ಡಿಪೆಂಡ್ ಆಗಿರೋರು ಸ್ವಲ್ಪ ನೋಡ್ಕೊಳ್ಳಿ, ಅಂದರೆ ಏನು ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ಬಹುದು ಅಂತ. ಆಟೋ ಸಂಚಾರ ಎಂದಿನಂತೆ ಇರುತ್ತೆ, ಅದಕ್ಕೇನು ಸಮಸ್ಯೆ ಆಗೋದಿಲ್ಲ. ಮತ್ತೆ ಸರ್ಕಾರಿ ಬಸ್ಗಳ ಸಂಚಾರ ಕೂಡ ಎಂದಿನಂತೆ ಇರುತ್ತೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆಶಿಕ್ ಮುಲ್ಕಿ. ಆಶಿಕ್ ಮುಲ್ಕಿ, ಈಗ ಜನರಿಗೂ ಕೂಡ ಒಂಥರ ಗೊಂದಲ ಇದ್ದೇ ಇರುತ್ತೆ, ಬೇರೆ ಬೇರೆ ಸಂಘಟನೆಯವರು ಇವಾಗ ನಮ್ಮ ಬಂದ್ಗೆ ಬೆಂಬಲವಾಗಿ ನಿಲ್ತೀವಿ ಅಂತ ಹೇಳಿರೋದ್ರಿಂದ, ನಾಳಿನ ಕರ್ನಾಟಕ ಬಂದ್ ಯಾವ ಸ್ವರೂಪದಲ್ಲಿ ಇರುತ್ತೆ, ಏನೆಲ್ಲ ಫೆಸಿಲಿಟಿ ಸಿಗುತ್ತೆ, ಸಿಗೋದಿಲ್ಲ, ಏನಿರುತ್ತೆ, ಏನಿರಲ್ಲ ಅಂತ ಒಂದು ಕ್ಲಾರಿಟಿ ಸಿಕ್ಕಿದೆಯಾ ಆಶಿಕ್ ಈಗ? ಶರ್ಮಿತಾ ಶೆಟ್ಟಿ, ಏನು ಕನ್ನಡ ಅಂದರೆ ಮರಾಠಿ ಪ್ರಾಧಿಕಾರವನ್ನು ಸ್ಥಾಪನೆ ಮಾಡಿರೋದಕ್ಕೆ ವಿರೋಧವಾಗಿ ನಾಳೆ ಡಿಸೆಂಬರ್ 5 ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು, ಅದರಲ್ಲೂ ಮುಖ್ಯವಾಗಿ ವಾಟಾಲ್ ನಾಗರಾಜ್ ಅದೇ ರೀತಿ ಸಾರಾ ಗೋವಿಂದ್ ಅವರ ನೇತೃತ್ವದಲ್ಲಿ ನಾಳೆ ಕರ್ನಾಟಕ ಬಂದನ್ನು ಮಾಡ್ತಿದ್ದಾರೆ. ಅದೇ ನಾಳೆ ಯಾವ ಎಷ್ಟರ ಮಟ್ಟಿಗೆ ಕರ್ನಾಟಕ ಬಂದ್ ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಈಗ ನಮ್ಮ ಮುಂದಿರುವಂಥ ಒಂದು ಪ್ರಶ್ನೆ. ಯಾಕೆ ಅಂತಂದರೆ, ಈ ಒಂದು ಕರ್ನಾಟಕ ಬಂದ್ಗೆ ಒಂದಿಷ್ಟು ಕನ್ನಡ ಪರ ಸಂಘಟನೆಗಳು ಬೆಂಬಲ ಕೊಟ್ಟಿದೆಯಾದರೂ ನಾಳೆ ಜನರು ಯಾವ ರೀತಿಯಾಗಿ ಇದಕ್ಕೆ ತಮ್ಮ ರೆಸ್ಪಾನ್ಸನ್ನು ಕೊಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈಗ
ಈಗಾಗಲೇ ಹೋಟೆಲ್ ಮಾಲೀಕರ ಸಂಘ ಅಸೋಸಿಯೇಷನ್ ಕೂಡ ನಾವು ನೈತಿಕ ಬೆಂಬಲ ಮಾತ್ರ, ನಾವು ಹೋಟೆಲ್ಗಳನ್ನು ಮುಚ್ಚೋದಾಗಲಿ ಅಥವಾ ನಮ್ಮ ಹೋಟೆಲ್ಗಳನ್ನು ಬಂದ್ ಮಾಡಿ ಕರ್ನಾಟಕ ಬಂದ್ಗೆ ಬೆಂಬಲವನ್ನು ಕೊಡೋದಿಲ್ಲ ಅನ್ನುವಂಥದ್ದಕ್ಕೆ ಒಂದು ಈಗಾಗಲೇ ಒಂದು ಕ್ಲಾರಿಫಿಕೇಶನ್ ಕೂಡ ಕೊಟ್ಟು, ಇದ್ರ ಜೊತೆಗೆ ಖಾಸಗಿ ಸಾರಿಗೆ ಆಗಿರ್ಬೋದು, ಜೊತೆಗೆ ಸರ್ಕಾರಿ ಸಾರಿಗೆ ಏನಾಗ್ಬೋದು, ಅದ್ರ ಕಾರ್ಮಿಕರು ಆಗಿರ್ಬೋದು, ಯಾರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಡ್ತಾ ಇಲ್ಲ ಅನ್ನುವಂಥದ್ದು ಎರಡು ಮೂರು ದಿನಗಳ ಹಿಂದೆ ಎಲ್ಲರೂ ಕೂಡ ಸ್ಪಷ್ಟತೆಯನ್ನು ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಅಂದರೆ ಕೆಲವು ಕನ್ನಡಪ್ರಭ ಸಂಘಟನೆ ಅಂದರೆ ಕರವೇ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡ ಬಣ ಆಗಿರ್ಬೋದು, ಜೊತೆಗೆ ಕನ್ನಡ ರಾಜ ಅಭಿಮಾನಿ ಸಂಘ ಆಗಿರ್ಬೋದು, ಜೊತೆಗೆ ಓಲಾ ಉಬರ್ ಕ್ಯಾಬ್ ಆಗಿರ್ಬೋದು, ಇವರು ಈ ಒಂದು ಬಂದ್ಗೆ ಈಗಾಗಲೇ ಬೆಂಬಲವನ್ನು ಕೊಟ್ಟಿದ್ದಾರೆ. ಆದರೆ ಇದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ, ಸಕ್ಸಸ್ ಆಗಲ್ಲ ಅನ್ನೋದು ನಾಳೆ ಜನರು ಯಾವ ರೀತಿಯಾದಂತಹ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಏನೆಲ್ಲ ಸಿಗುತ್ತೆ ಏನೆಲ್ಲ ಸಿಗಲ್ಲ ಅನ್ನೋದ್ರ ಕಡೆ ನೋಡೋದಾದರೆ, ನಿನ್ನೆ ಮೊನ್ನೆ ಎರಡು ದಿನಗಳ ಹಿಂದೆ ಈ ಒಂದು ವಿಚಾರವಾಗಿ ಖಾಸಗಿ ಹೋಟೆಲ್ನಲ್ಲಿ ವಾಟಾಳ್ ನಾಗರಾಜ್ ಅವರ ಜೊತೆಗೆ ಸಾರಾ ಗೋವಿಂದು, ಮುಖ್ಯಮಂತ್ರಿ ಚಂದ್ರು ಎಲ್ಲರೂ ಕೂಡ ಸೇರಿ, ನಾಯಕರುಗಳು ಸೇರಿ ಒಂದು ಸಭೆಯನ್ನು ಮಾಡಿದ್ರು. ಸಭೆ ಮಾಡಿದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಕೆಲವೊಂದು ವಿಚಾರಗಳನ್ನು ಮಂಡನೆ ಕೂಡ ಮಾಡಿದ್ರು. ಈ ಸಂದರ್ಭದಲ್ಲಿ ಅವರು ನೇರವಾಗಿ ಜನರಿಗೆ ಮನವಿಯನ್ನು ಕೂಡ ಮಾಡಿದ್ರು, ಎಲ್ಲರೂ ಕೂಡ ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಡಬೇಕು, ಬೆಂಬಲವನ್ನು ಕೊಟ್ಟು ಈ ಒಂದು ಬಂದ್ನ ಪ್ರಾಮುಖ್ಯತೆ ಏನಿದೆ ಅದನ್ನು ರಾಜ್ಯ ಸರ್ಕಾರಕ್ಕೆ ಮುಟ್ಟಿಸಬೇಕು ಅನ್ನುವಂಥ ಒಂದು ಮನವಿಯನ್ನು ಕೂಡ ಮಾಡಿದ್ರು. ಪ್ರಮುಖವಾಗಿ ಈ ಒಂದು ಬಂದ್ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದು ಕನ್ನಡಪರ ಸಂಘಟನೆಗಳು ಕೊಡುವ ವಿಚಾರ, ಅವರು ಕೊಡುವ ಸ್ಪಷ್ಟತೆ ಏನು ಅಂತಂದ್ರೆ, ಕನ್ನಡಿಗರಿಗೆ ಇಲ್ಲಿ ಕನ್ನಡಿಗರ ಅಸ್ಮಿತೆಗೆ ಧಕ್ಕೆ ಆಗ್ತಾ ಇದೆ, ಕನ್ನಡ ನಾಡು ನುಡಿ ಜಲಕ್ಕೆ ಇಲ್ಲಿ ಮೋಸ ಮಾಡ್ತಿದ್ದಾರೆ. ಹೀಗಾಗಿ ಕನ್ನಡವನ್ನು ಉಳಿಸ್ಕೋಬೇಕು ಅಂದರೆ, ಕನ್ನಡ ಭಾಷೆಯನ್ನು ಉಳಿಸ್ಕೋಬೇಕು ಅಂದರೆ, ಕನ್ನಡ ನೆಲವನ್ನು ಉಳಿಸ್ಕೋಬೇಕು ಅಂದರೆ, ನಾವು ಈ ರೀತಿಯಾದಂಥ ಹೋರಾಟವನ್ನು ಮಾಡಬೇಕಾಗುತ್ತೆ. ಏಕಾಏಕಿಯಾಗಿ ಏನು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಇರುವಂತಹ ಮರಾಠಿಗರಿಗೋಸ್ಕರ ಸುಮಾರು 50 ಕೋಟಿ ವೆಚ್ಚವನ್ನು, ಒಂದು ಅನುದಾನವನ್ನು ಕೊಟ್ಟು ಕನ್ನಡ ಏನು ಅಲ್ಲಿನ ಆ ಮರಾಠಿಗರ ಅಭಿವೃದ್ಧಿಯನ್ನು ಮಾಡೋದಕ್ಕೆ ಒಂದು ನಿಗಮವನ್ನು ಸ್ಥಾಪನೆ ಮಾಡ್ತಾರೆ ಅಂತಂದರೆ, ಇಲ್ಲಿ ಸಾಕಷ್ಟು ವಿಚಾರಗಳು ಬೇರೆಯೇ ಇದೆ. ಕನ್ನಡ ಪರ ಸಂಘಟನೆ ಏನು ಕನ್ನಡಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ವಿಚಾರಗಳಿದೆ, ಅದಿನ್ನೂ ಸರಿ ಹೋಗಿಲ್ಲ. ಜೊತೆಗೆ ಇಲ್ಲಿನ ಕೆಲವು ಕಾರ್ಮಿಕರಿದ್ದಾರೆ, ಅವ್ರಿಗೂ ಕೂಡ ಒಂದು ರೀತಿಯಾದಂತಹ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗಿಲ್ಲ. ಈಗಿದ್ರೂ ಕೂಡ ಇದೊಂದು ರಾಜಕೀಯ ಓಲೈಕೆ ಮಾಡೋದಕ್ಕೆ ಏನು ಯಡಿಯೂರಪ್ಪನವರು ಈ ರೀತಿಯಾದಂತಹ ಒಂದು ನಡೆಯನ್ನು ಕೈಗೊಂಡಿರೋದು, ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ. ಈ ಹಿನ್ನೆಲೆಯಲ್ಲಿ ನಾಳೆ ಡಿಸೆಂಬರ್ 5 ಒಂದು ಬಂದ್ಗೂ ಕೂಡ ಕರೆ ಕೊಟ್ಟಿದ್ದಾರೆ. ಆದರೆ ನಾಳೆ ಯಾವ ರೀತಿಯಾಗಿ ಈ ಬಂದ್ಗೆ ರೆಸ್ಪಾನ್ಸ್ ಸಿಗುತ್ತೆ ಅನ್ನೋದ್ರ ಮೇಲೆ, ಬಂದ್ ಯಶಸ್ವಿ ಆಗುತ್ತಾ ಯಶಸ್ವಿ ಆಗಲ್ಲ ಅನ್ನೋದು ಡಿಪೆಂಡ್ ಆಗುವಂಥದ್ದು ಶರ್ಮಿತ. ಇನ್ನು ಅವರು ಅಂದರೆ ಕನ್ನಡ ಪರ ಸಂಘಟನೆಗಳು ಹೇಳೋ ಪ್ರಕಾರ ಬೆಳಿಗ್ಗೆ 6 ಸಂಜೆ 6 ಏನನ್ನು ಕೂಡ ನಾವು ಅದು ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಅಥವಾ ಬೇರೆ ಬೇರೆ ಹೋಟೆಲ್ ಆಗಿರ್ಬೋದು ಅಥವಾ ಆಟೋ ಆಗಿರ್ಬೋದು ಯಾವುದಕ್ಕೂ ಕೂಡ ನಾವು ಆಸ್ಪದ ಕೊಡಲ್ಲ ಅನ್ನುವಂಥ ವಿಚಾರವನ್ನು ಸ್ಪಷ್ಟನೆ ಮಾಡಿದ್ದಾರೆ. ಇದರ ಜೊತೆಗೆ ಬೆಳಗಾವಿಯಲ್ಲಿ ಅಂದರೆ ಗಡಿ ಭಾಗಗಳಲ್ಲಿ ಏನೇನಿದೆ ಗಡಿಯನ್ನು ಮುಚ್ಚೋ ಮೂಲಕ ಈ ಒಂದು ಬಂದನ್ನು ನಾವು ಯಶಸ್ವಿಗೊಳಿಸೋದಕ್ಕೆ ನೋಡ್ತೀವಿ. ಇನ್ನು ನಾಳೆ ಬೆಳಿಗ್ಗೆ 10:00 ಸುಮಾರಿಗೆ ಗಾಂಧಿನಗರದಿಂದ ಸ್ವತಃ ಯಡಿಯೂರಪ್ಪನವರ ಏನು ಗೃಹ ಕಚೇರಿ ಏನಿದೆ ಅಲ್ಲಿಗೂ ಕೂಡ ಒಂದು ದೊಡ್ಡ ಮಟ್ಟದ ಮೆರವಣಿಗೆಯನ್ನು ಕೂಡ ಮಾಡೋದಕ್ಕೆ ಅವರು ತೀರ್ಮಾನ ಮಾಡ್ಕೊಂಡಿರುವಂತ ಶರ್ಮಿತ. ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮ ಇನ್ಫಾರ್ಮೇಶನ್ಗೆ. ಲಸಿಕೆಗೆ ಕಮ್ ಡೌನ್, ಮೋದಿ ಸರ್ವಪಕ್ಷ ಸಭೆ, ಸೋಂಕು ಏರಿಕೆ ಭಯ ಮತ್ತೆ ನೈಟ್ ಕರ್ಫ್ಯೂನ, ಕೊರೋನಾ ಎರಡನೇ ಅಲೆಗೆ ಬ್ರೇಕ್ ಹಾಕುತ್ತಾ ಸರ್ಕಾರ, ಇದು ಕೊರೋನಾ ಕಟ್ಟೆಚ್ಚರ. News 18 ಮೆಗಾ ಕವರೇಜ್. ರಾಜ್ಯದಲ್ಲೂ ಕೊರೋನಾ ಎರಡನೇ ಅಲೆ ಭೀತಿ ಸ್ಟಾರ್ಟ್ ಆಗಿದೆ. ಈ ಬಾರಿ ಹೊಸ ವರ್ಷದ ಸಂಭ್ರಮಕ್ಕೆ ಹಾಗಾದ್ರೆ ಬ್ರೇಕ್ ಬೀಳುತ್ತಾ, ಬ್ರೇಕ್ ಹಾಕುತ್ತಾ ಸರ್ಕಾರ? ಸೊ ಇವತ್ತು ಅದು ಡಿಸೈಡ್ ಆಗುತ್ತೆ. ರಾಜ್ಯದಲ್ಲಿ ಹಾಗಾದ್ರೆ ನೈಟ್ ಕರ್ಫ್ಯೂ ಜಾರಿ ಆಗುತ್ತಾ ಅನ್ನೋದನ್ನ ನೋಡಬೇಕು. ಸದ್ಯಕ್ಕೀಗ ಸಮಿತಿ ಏನಿದೆ ಅದು ಶಿಫಾರಸು ಮಾಡಿದೆ December 26 ನೈಟ್ ಕರ್ಫ್ಯೂ ಮಾಡಬೇಕು. ಸೊ ಹಾಗಾಗಿ ಹೊಸ ವರ್ಷದ ಸಂಭ್ರಮಾಚರಣೆ ಏನಿದೆ ಅದಕ್ಕೆ ಬ್ರೇಕ್ ಹಾಕ್ತಂತೆ ಆಗುತ್ತೆ. ಕೊರೋನಾ ಎರಡನೇ ಅಲೆಯ ಒಂದು ಭೀತಿ ಏನಿದೆ ಅದಕ್ಕೆ ತಡಿಬಹುದು ಅಂತ ಹೇಳ್ಬಿಟ್ಟು ಈಗ December 26 ನೈಟ್ ಕರ್ಫ್ಯೂ ಜಾರಿಗೆ ಚಿಂತನೆ ಏನೋ ಇದೆ. ಸೊ ಇವತ್ತು ಈ ಬಗ್ಗೆ ಸರ್ಕಾರ ಅಂತಿಮ ನಿರ್ಧಾರವನ್ನು ಕೈಗೊಳ್ಳುತ್ತೆ. ಆರೋಗ್ಯ ಇಲಾಖೆಯಿಂದ ಇವತ್ತು ಮಹತ್ವದ ಸಭೆಯಾಗುತ್ತೆ. ತಾಂತ್ರಿಕ ಸಲಹಾ ಸಮಿತಿ ಅಭಿಪ್ರಾಯವನ್ನು ಕೊಟ್ಟಿದೆ. ಅಭಿಪ್ರಾಯದ ಆಧಾರದ ಮೇಲೆ ಸರ್ಕಾರ ಇವತ್ತು ಯಾವ ನಿರ್ಧಾರಕ್ಕೆ ಬರುತ್ತೆ ಅನ್ನೋದನ್ನು ನೋಡಬೇಕು. ಈ ವರದಿ CMಗೆ ಆರೋಗ್ಯ ಇಲಾಖೆ ಕಳಿಸ್ಕೊಟ್ಟಿದ್ದಾಗಿದೆ. ನೈಟ್ ಕರ್ಫ್ಯೂ ಬಗ್ಗೆ CM ಯಾವ ನಿರ್ಧಾರವನ್ನು ಇವತ್ತು ಕೈಗೊಳ್ತಾರೆ ಅನ್ನೋದನ್ನು ನೋಡಬೇಕು. ಈಗ ರಾಜ್ಯದಲ್ಲಿ ಕೊರೋನಾ ಯಾವ ಮಟ್ಟದಲ್ಲಿದೆ, ಹಂತದಲ್ಲಿದೆ, ಯಾವ್ಯಾವ ಪ್ರದೇಶದಲ್ಲಿ ಯಾವ್ಯಾವ ರೀತಿ ಕ್ರಮ ಕೈಗೊಳ್ಬೇಕು, ನೈಟ್ ಕರ್ಫ್ಯೂ ಅಗತ್ಯ ಇವಾಗ ಇದೆಯಾ ಅಂತೆಲ್ಲ ಇವತ್ತಿನ ಸಭೆಯಲ್ಲಿ ಮಹತ್ವದ ಚರ್ಚೆಗಳು ಆಗುತ್ತೆ. ಅದರಲ್ಲೂ ಈ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬ್ರೇಕ್ ಹಾಕಬೇಕಾ, ಹಾಕಿದ್ರೆ ಯಾವ ಥರ? ಯಾಕಂದರೆ BBMP ಕಮಿಷನರ್ ಕೂಡ ಮೊನ್ನೆ ಸರ್ಕಾರಕ್ಕೆ ರಿಕ್ವೆಸ್ಟನ್ನು ಮಾಡಿಕೊಂಡಿದ್ರು. MG ರೋಡ್, ಬ್ರಿಗೇಡ್ ರೋಡ್, ಚರ್ಚ್ ಸ್ಟ್ರೀಟ್ ಅಂದರೆ ಪ್ರಮುಖ ಏರಿಯಾಗಳು ಇವೆಲ್ಲ. ಹಾಗಾಗಿ ಇಲ್ಲೆಲ್ಲ ಹೊಸ ವರ್ಷದ ಸಂಭ್ರಮಾಚರಣೆಗೆ ಈ ವರ್ಷ ಕೊರೋನಾ ಇರೋದ್ರಿಂದ ಬ್ರೇಕ್ ಹಾಕಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಇವತ್ತಿನ ಒಂದು ಸಭೆಯಲ್ಲಿ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದನ್ನು ನೋಡಬೇಕಾಗತ್ತೆ.
ದೇಶಕ್ಕೆ ಕಾಡ್ತಾ ಇದೆ ಕೊರೋನಾ ಎರಡನೇ ಅಲೆಯ ಭೀತಿ. ಕೆಲ ರಾಜ್ಯಗಳಲ್ಲಿ ಆಗಲೇ ಎರಡನೇ ಅಲೆಯ ಆತಂಕ ಸ್ಟಾರ್ಟ್ ಆಗಿದೆ. ಇವತ್ತು ಸರ್ವಪಕ್ಷಗಳ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಕರೆದಿದ್ದಾರೆ. ಬೆಳಗ್ಗೆ 10:30ಕ್ಕೆ ಸರ್ವಪಕ್ಷಗಳ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ಚರ್ಚೆ ಆಗುತ್ತೆ. ಇಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಸಭೆಯನ್ನ ನರೇಂದ್ರ ಮೋದಿ ಅವರು ನಡೆಸ್ತಾರೆ. ಎಲ್ಲಾ ರಾಜ್ಯಗಳ ಸ್ಥಿತಿಗತಿ ಬಗ್ಗೆ ಈ ಸಂದರ್ಭದಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಾರೆ. ಯಾವ್ಯಾವ ರಾಜ್ಯಗಳಲ್ಲಿ ಕೊರೋನಾ ಸ್ಥಿತಿಗತಿ ಯಾವ ತರ ಇದೆ, ಸದ್ಯ ನಿಯಂತ್ರಣದಲ್ಲಿ ಇದೆಯಾ, ಮತ್ತೆ ಹೆಚ್ಚಳ ಆಗ್ತಾ ಇದೆಯಾ, ಯಾವೆಲ್ಲ ಕ್ರಮಗಳನ್ನು ಸದ್ಯ ಕೈಗೊಳ್ಳಬೇಕು, ಆ ಬಗ್ಗೆ ಇವತ್ತು 10:00ವರೆಗೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಚರ್ಚೆಯನ್ನು ಮಾಡ್ತಾರೆ. ಅದರ ಜೊತೆಯಲ್ಲಿ ಈಗ ಚರ್ಚೆ ಆಗ್ತಿರೋದು ಲಸಿಕೆ ಬಗ್ಗೆ. ಹಾಗಾಗಿ ಈ ಲಸಿಕೆ ಬಗ್ಗೆನೂ ಕೂಡ ಮೋದಿ ಸಮಾಲೋಚನೆಯನ್ನು ಮಾಡುವಂಥ ನಿರೀಕ್ಷೆ ಇದೆ. ಲಸಿಕೆಯ ಉತ್ಪಾದನೆ, ಹಂಚಿಕೆ ಬಗ್ಗೆ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ರೀಸೆಂಟ್ ಆಗಿ 3 ಲಸಿಕೆ ಕಂಪನಿಗಳಿಗೆ ಭೇಟಿಯನ್ನು ಕೊಟ್ಟಿದ್ರು ನರೇಂದ್ರ ಮೋದಿ ಅವರು. ಸಾಧಕ ಬಾಧಕ ಜೊತೆಗೆ ಅದು ಪರಿಣಾಮಕಾರಿಯಾಗಿ ಹೆಂಗೆ ಕೆಲಸ ಮಾಡುತ್ತೆ, ಏನು ಎತ್ತ, ಮತ್ತು ಜನರಿಗಿದು ಯಾವಾಗ ರೀಚ್ ಆಗುತ್ತೆ, ಈ ಎಲ್ಲ ಆಯಾಮಗಳಲ್ಲಿ ಚರ್ಚೆಯನ್ನು ಮಾಡಿದರು ತಜ್ಞರ ಜೊತೆಯಲ್ಲಿ. ಹಾಗಾಗಿ ಇವತ್ತಿನ ಒಂದು ಮಹತ್ವದ ಸಭೆ ಏನಿದೆ ವಿಡಿಯೋ ಕಾನ್ಫರೆನ್ಸಲ್ಲಿ ಅವರು ಮಾಡೋದು 10:00ವರೆಗೆ, ಅದರಲ್ಲಿ ಲಸಿಕೆಯ ಉತ್ಪಾದನೆ ಹಂಚಿಕೆ ಬಗ್ಗೆ ಕೂಡ ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ, ಆರೋಗ್ಯ ಸಚಿವ ಹರ್ಷವರ್ಧನ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಇದ್ದಾರೆ. ಕಮಲದ ಒಡಲಲ್ಲಿ ನಿಗಿ ನಿಗಿ ಕೆಂಡ, ತಣ್ಣಗಾಗುತ್ತಾ ಮೂಲ ವರ್ಸಸ್ ವಲಸಿಗ ಫೈಟ್. ಗಡಿ ಜಿಲ್ಲೆಯಲ್ಲಿ ಕೇಸರಿ ಕೋರ್ ಮೀಟಿಂಗ್. ಇದು ಕಮಲ ಆತ್ಮಾವಲೋಕನ, ನ್ಯೂಸ್ 18 ಬಿಗ್ ಕವರೇಜ್. ಬೆಳಗಾವಿಯಲ್ಲಿ ಇವತ್ತಿನಿಂದ 2 ದಿನ ಬಿಜೆಪಿ ನಾಯಕರ ಸಭೆ ನಡೆಯುತ್ತೆ. ಇವತ್ತು ಕೋರ್ ಕಮಿಟಿ, ನಾಳೆ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ಇದರಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಅವರು ಬರ್ತಾರೆ. ಅವರ ನೇತೃತ್ವದಲ್ಲೇ ಇವತ್ತಿನ ಸಭೆ, ನಾಳಿನ ಸಭೆ ಆಗೋದು. ಸಾಕಷ್ಟು ವಿಚಾರಗಳು ಪ್ರಸ್ತಾಪ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವಂತಹ ಬೆಳವಣಿಗೆ ಬಗ್ಗೆ ಸಾಕಷ್ಟು ದಿನಗಳಿಂದ ನ್ಯೂಸ್ 18 ಅಲ್ಲಿ ನಾವು ಸಾಕಷ್ಟು ಸುದ್ದಿಗಳನ್ನ ಬ್ರೇಕ್ ಮಾಡ್ತಾನೆ ಇದ್ವಿ. ಪ್ರಮುಖವಾಗಿ ಸಿಎಂ ಬದಲಾವಣೆ ವಿಚಾರ, ಸಂಪುಟ ವಿಸ್ತರಣೆನೋ ಪುನಾರಚನೆನೋ ಅದೊಂಥರ ಕಗ್ಗಂಟು ಮುಂದುವರೆದೇ ಇದೆ, ಅದ್ರ ಬಗ್ಗೆ ಚರ್ಚೆ. ಮೂಲ ವರ್ಸಸ್ ವಲಸಿಗರ ನಡುವಿನ ಪೈಪೋಟಿ ಏನಿದೆ, ಫೈಟ್ ಏನಿದೆ, ಆ ಬಗ್ಗೆ ಕೂಡ ಚರ್ಚೆ ಆಗುವಂತ ಚಾನ್ಸಸ್ ಇದೆ. ಇನ್ನೇನು ಬೈ ಎಲೆಕ್ಷನ್ ಬರುತ್ತೆ, ಬೈ ಎಲೆಕ್ಷನ್ಗೆ ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಕೂಡ ಚರ್ಚೆ ಆಗುವಂತ ಚಾನ್ಸಸ್ ಇದೆ. ಇನ್ನು ಬೆಳಗಾವಿ ಲೋಕಸಭೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಚರ್ಚೆ ಆಗುತ್ತೆ. ಅಭ್ಯರ್ಥಿ ಆಯ್ಕೆ ಬಗ್ಗೆ ಅಭಿಪ್ರಾಯವನ್ನ ಸಂಗ್ರಹ ಮಾಡಲಾಗುತ್ತೆ. ಇನ್ನು ಸಿಎಂ ಹಾಗೇನೆ ಅರುಣ್ ಸಿಂಗ್ ಸೇರಿ 14 ಜನ ಸಭೆಯಲ್ಲಿ ಪಾಲ್ಗೊಳ್ತಾರೆ. ಇನ್ನು ಬೆಳಗಾವಿ ಕಾರ್ಯಕಾರಿಣಿಯಲ್ಲಿ ಸ್ಫೋಟವಾಗುತ್ತಾ ಸಿಟ್ಟು ಅನ್ನೋದನ್ನ ನೋಡಬೇಕು. ಯಾಕಂದ್ರೆ ಪಕ್ಷದೊಳಗೆ ಸಾಕಷ್ಟು ಜನ ನಿಗಿ ನಿಗಿ ಕೆಂಡ ಕಾರ್ತಾ ಇದ್ದಾರೆ, ಬಹಿರಂಗವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೇಳಿ ಕೇಳಿ ಪಕ್ಷದ ಮಟ್ಟದಲ್ಲೇ ಸಭೆ ಆಗ್ತಿರೋದ್ರಿಂದ, ಅಲ್ಲಿ ಉಸ್ತುವಾರಿಗಳು ಕೂಡ ಇರೋದ್ರಿಂದ, ಅದನ್ನ ಬಹಿರಂಗ ಪಡಿಸಿದ್ರೆ ಏನಾದ್ರೂ ಬದಲಾವಣೆ ಆಗುವಂತ ಚಾನ್ಸಸ್ ಇರಬಹುದು ಅಂತ ಹೇಳಿ ಒಂದಿಷ್ಟು ದೂರುಗಳ ಸರಮಾಲೆಯನ್ನ ಅರುಣ್ ಸಿಂಗ್ ಮುಂದೆ ಪ್ರಸ್ತಾಪ ಮಾಡುವಂತಹ ಸಾಧ್ಯತೆಗಳಿದೆ. ಇಲ್ಲಿ ಪದೇ ಪದೇ ಬಿಜೆಪಿ ಪಕ್ಷದಲ್ಲೇ ಸ್ವಪಕ್ಷೀಯರೇ ಹೇಳ್ತಾ ಇರೋದು, ಆರೋಪ ಮಾಡ್ತಾ ಇರೋದು, ಇಲ್ಲಿ ಸಿಎಂ ಪುತ್ರ ವಿಜಯೇಂದ್ರ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅಂತ ಆ ಬಗ್ಗೆ ದೂರು ನೀಡುವಂತ ಸಾಧ್ಯತೆಗಳಿದೆ. ಸಿಎಂ ಬಗ್ಗೆನೂ ಕೂಡ ಅರುಣ್ ಸಿಂಗ್ಗೆ ದೂರು ಸಲ್ಲಿಕೆ ಮಾಡುವಂತ ಚಾನ್ಸಸ್ ಇದೆ. ಎಲ್ಲರೊಂದಿಗೆ ಸಮಾಲೋಚಿಸಿ ಹೈಕಮಾಂಡ್ಗೆ ಅರುಣ್ ಸಿಂಗ್ ವರದಿಯನ್ನ ಕೊಡ್ತಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ. ಚಂದ್ರಕಾಂತ್ ಸುಗಂಧಿ, ಸೊ 2 ದಿನ ಮಹತ್ವದ ಚರ್ಚೆಗಳು ಅಫ್ಕೋರ್ಸ್ ಬಿಜೆಪಿ ಪಕ್ಷದಲ್ಲಿ ಆಗುತ್ತೆ ಅನ್ನೋದು ಮೇಲ್ನೋಟಕ್ಕಂತೂ ಗೊತ್ತಾಗ್ತಾ ಇದೆ. ಇಲ್ಲಿ ಯಾವ್ಯಾವ ವಿಚಾರ ಪ್ರಸ್ತಾಪ ಆಗುತ್ತೆ ಮತ್ತೆ ಅದಕ್ಕೆ ತಯಾರಿಗಳು ಯಾವ್ಯಾವ ತರ ನಡೆದಿದೆ, ಯಾರೆಲ್ಲ ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ? ಚಂದ್ರಕಾಂತ್ ಸುಗಂಧಿ. ಶರ್ಮಿಂದ ಶೆಟ್ಟಿ, ಇವತ್ತು ಬೆಳಗಾವಿಯ ಏನು ಖಾಸಗಿ ಹೋಟೆಲ್ UK 27 ಹೋಟೆಲ್ನಲ್ಲಿ ಒಂದು ಮಹತ್ವದ ಕಾರ್ಯಕಾರಿಣಿ ಸಭೆ ನಡೆಯಲಿದೆ. ಈ ಕಾರ್ಯಕಾರಿಣಿ ಸಭೆಗಾಗಿನೇ ಏನು ದೆಹಲಿಯಿಂದ ಅರುಣ್ ಸಿಂಗ್ ಅಂದ್ರೆ ರಾಜ್ಯ ಉಸ್ತುವಾರಿ ಮತ್ತು ಬಿಜೆಪಿ ಕಾರ್ಯದರ್ಶಿ ಅವರು ಬರ್ತಾ ಇದ್ದಾರೆ. ಅವ್ರ ನೇತೃತ್ವದಲ್ಲೇ ಒಂದು ಕಾರ್ಯಕಾರಿಣಿ ಸಮಿತಿ ನಡೆಯಲಿದೆ. ಪ್ರಥಮ ಬಾರಿಗೆ ಅವರು ಉಸ್ತುವಾರಿ ವಹಿಸಿಕೊಂಡ ನಂತರ ಇದು ಮೊದಲ ಸಭೆಯಾಗಿದ್ದು, ಈ ಬಗ್ಗೆ ಸಭೆ ಬಗ್ಗೆ ಅನೇಕ ಕುತೂಹಲಗಳಿವೆ. ಇನ್ನು BS ಯಡಿಯೂರಪ್ಪ ಸೇರಿದಂತೆ ನಳಿನ್ ಕುಮಾರ್ ಕಟೀಲ್ ಅನೇಕ ಪ್ರಮುಖರು ಈ ಒಂದು ಸಭೆಯಲ್ಲಿ ಭಾಗವಹಿಸುತ್ತಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಇತ್ತೀಚೆಗೆ ರಾಜ್ಯದಲ್ಲಿ ನಡೆದಂತಹ ಬೆಳವಣಿಗೆಗಳು ಪ್ರಮುಖವಾಗಿ ಏನು
ಸಂಪುಟ ವಿಸ್ತರಣೆ ಆಗಿರ್ಬೋದು, ಜೊತೆಗೆ ನಿಗಮ ಮಂಡಳಿ ನೇಮಕ ಆಗಿರ್ಬೋದು, ಮತ್ತು ಪರಿಷತ್ಗೆ ನೇಮಕಾತಿ ವಿಚಾರದಲ್ಲಿ ಪಕ್ಷ ಮತ್ತು ಸರ್ಕಾರದ ನಡುವೆ ಆಗಿರತಕ್ಕಂತ ಕೆಲ ಗೊಂದಲಗಳು ಮತ್ತು ಎಲ್ಲವೂ ಕೂಡ ಚರ್ಚೆ ಆಗುವ ಸಾಧ್ಯತೆ ಇದೆ. ಜೊತೆಗೆ ಸಿಎಂ ಯಡಿಯೂರಪ್ಪ ಪುತ್ರ ಏನು ಹಸ್ತಕ್ಷೇಪ ವಿಚಾರ ಕೂಡ ಪ್ರಸ್ತಾಪ ಆಗಲಿದೆ ಅಂತಕ್ಕಂತ ಮಾಹಿತಿಗಳಿದೆ. ಇನ್ನು 14 ಜನ ಈ ಒಂದು ಕೋರ್ ಕಮಿಟಿ ಸಭೆಯಲ್ಲಿದ್ದು ಸಂಜೆ 7:30ಕ್ಕೆ ಒಂದು ಕೋರ್ ಕಮಿಟಿ ಸಭೆ ನಡೆಯಲಿದೆ. ನಾಳೆ ಪಕ್ಷದ ಕಾರ್ಯಕಾರಿಣಿ ಸಭೆಯನ್ನ ಖಾಸಗಿ ಒಂದು ಸಭಾಭವನದಲ್ಲಿ ಆಯೋಜನೆ ಮಾಡಲಾಗಿದೆ. ಶರ್ಮಿತಾ ಶೆಟ್ಟಿ, ಅಂದ್ರೆ ಸುಮಾರು ಎಷ್ಟು ಜನ ಪ್ರಮುಖರು ಈ ಸಭೆಯಲ್ಲಿ ಪಾಲ್ಗೊಳ್ತಾರೆ, ಇವತ್ತಿನ ಸಭೆಯಲ್ಲಿ ಮತ್ತೆ ನಾಳಿನ ಸಭೆಯಲ್ಲಿ? ಶರ್ಮಿತಾ ಶೆಟ್ಟಿ, ಇವತ್ತು ಏನು ಕೋರ್ ಕಮಿಟಿ ಸಭೆ ಇದೆ, ಇದರಲ್ಲಿ ಕೇವಲ 14 ಜನ ಸದಸ್ಯರು ಮಾತ್ರ ಭಾಗವಹಿಸತಕ್ಕಂಥದ್ದು. ನಾಳೆ ಏನು ಕಾರ್ಯಕಾರಣ ಇದೆ, ಇದರಲ್ಲಿ 140 ಹೆಚ್ಚು ಜನ ಅಂದ್ರೆ ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಮತ್ತು ಸಚಿವರು ಶಾಸಕರು ಸೇರಿದಂತೆ 140 ಹೆಚ್ಚು ಜನ ನೇರವಾಗಿ ಭಾಗವಹಿಸ್ತಾರೆ. ಜೊತೆಗೆ 300 ಹೆಚ್ಚು ಜನ ವೆಬಿನಾರ್ ಮೂಲಕ ಈ ಒಂದು ಕಾರ್ಯಕಾರಿಣಿಯಲ್ಲಿ ಭಾಗವಹಿಸತಕ್ಕಂಥದ್ದು. ಪ್ರಮುಖವಾಗಿ ಈ ಕಾರ್ಯಕಾರಿಣಿ ಸಂಪುಟ ವಿಸ್ತರಣೆ ಎಲ್ಲಾ ಗೊಂದಲಗಳ ನಡುವೆ ನಡೀತಿರುವ ಮಹತ್ವವನ್ನು ಪಡೆದುಕೊಂಡಿದೆ. ಜೊತೆಗೆ ಸಿಪಿ ಯೋಗೇಶ್ವರ್ಗೆ ಸಚಿವ ಸ್ಥಾನ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಲ ಮತ್ತು ವಲಸಿಗರು ಬಹಿರಂಗವಾಗಿನೇ ಕೆಲ ಮಾತುಗಳನ್ನು ಆಡಿದ್ರು. ಜೊತೆಗೆ ವಿಶ್ವನಾಥ್ ಕೂಡ ಏನು ಉಪಚುನಾವಣೆ ಸಂದರ್ಭದಲ್ಲಿ ಆಗಿರತಕ್ಕಂತಹ ಕೆಲ ಗೊಂದಲಗಳ ಬಗ್ಗೆ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದು. ಎಲ್ಲಾ ವಿಚಾರಗಳು ಇವತ್ತು ಮತ್ತು ನಾಳೆ ಬೆಳಗಾವಿಯಲ್ಲಿ ಇರತಕ್ಕಂತಹ ಕಾರ್ಯಕಾರಿಣಿ ಮತ್ತು ಕೋರ್ ಕಮಿಟಿ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆಗೆ ಬರಲಿವೆ. ಶರ್ಮಿತಾ ಶೆಟ್ಟಿ, ಇದರ ಮಧ್ಯದಲ್ಲಿ ಚಂದ್ರಕಾಂತ್ ಸುಗಂಧಿ, ಪ್ರತಿಯೊಂದು ನಿರ್ಧಾರ ಯಡಿಯೂರಪ್ಪ ಅವರು ಕೈಗೊಂಡಾಗ್ಲೂ ಕೂಡ ಪಕ್ಷದ ಮಟ್ಟದಲ್ಲಿ ಚರ್ಚೆಯಾಗಿಲ್ಲ, ಕೋರ್ ಕಮಿಟಿಯಲ್ಲಿ ಅಪ್ರೂವಲ್ ತಗೊಂಡಿಲ್ಲ, ಹೈಕಮಾಂಡ್ ಗಮನಕ್ಕೆ ತಂದಿಲ್ಲ ಅಂತೆಲ್ಲ ಚರ್ಚೆಗಳಾಗ್ತಾ ಇತ್ತು. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ರೀಸೆಂಟ್ ಆಗಿ ಅವರು ಕೈಗೊಂಡಂತ ಒಂದು ನಿರ್ಧಾರ. ಸೊ ಇವಾಗ ಯಡಿಯೂರಪ್ಪ ಅವ್ರ ಮೇಲೆ ಮತ್ತೆ ಅವರ ಕುಟುಂಬ ವರ್ಗ, ಅದರಲ್ಲೂ ವಿಜಯೇಂದ್ರ ಮೇಲೆ ಒಂದಿಷ್ಟು ಕಂಪ್ಲೇಂಟ್ಸ್ ಬರುವಂತ ಚಾನ್ಸಸ್ ಇದೆ. ಸೊ ಆ ನಿಟ್ಟಿನಲ್ಲಿ ಏನಾದರೂ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಈ ನಿಟ್ಟಿನಲ್ಲಿ ಅಂದ್ರೆ ಪ್ರಮುಖವಾಗಿ ಅನೇಕರು ಈ ನಿಟ್ಟಿನಲ್ಲಿ ದೂರು ಕೊಡಕ್ಕೆ ಸಾಧ್ಯತೆ ಇದೆ. ಜೊತೆಗೆ ಅರುಣ್ ಸಿಂಗ್ ಕೂಡ ಎಲ್ಲರನ್ನ ಕರೆದು ಪ್ರತ್ಯೇಕವಾಗಿ ಮಾತನಾಡ್ತಾರ ಅಥವಾ ಬರೀ ಕೋರ್ ಕಮಿಟಿಯಲ್ಲಿ ಈ ಬಗ್ಗೆ ಚರ್ಚೆ ಆಗತಕ್ಕಂಥದ್ದು ನೋಡಬೇಕಿದೆ. ಪ್ರಮುಖವಾಗಿ ಪಕ್ಷ ಮತ್ತು ಸರ್ಕಾರದ ನಡುವೆ ಅನೇಕ ಸಂದರ್ಭದಲ್ಲಿ ಗೊಂದಲ ಏರ್ಪಟ್ಟಿದ್ದು, ಅದು ನಿಗಮ ಮಂಡಳಿ ನೇಮಕ ಆಗಿರ್ಬೋದು ಮತ್ತು ಪಕ್ಷದಲ್ಲಿ ಏನು ಪರಿಷತ್ಗೆ ನೇಮಕ ಆಗಿರ್ಬೋದು, ಜೊತೆಗೆ ಪಕ್ಷದಿಂದ ಅನೇಕ ಏನು ಪದಾಧಿಕಾರಿಗಳ ನೇಮಕ ವಿಚಾರದಲ್ಲೂ ಸರ್ಕಾರದ ಮತ್ತು ಯಡಿಯೂರಪ್ಪನವರ ಗಮನಕ್ಕೆ ಅವರು ಅಷ್ಟಾಗಿ ಕೊಟ್ಟಿರಲಿಲ್ಲ. ಹೀಗಾಗಿ ಪಕ್ಷ ಮತ್ತು ಸರ್ಕಾರದ ನಡುವೆ ಒಂದು ಸಮನ್ವಯ ಸಾಧಿಸಿದ ನಿಟ್ಟಿನಲ್ಲಿ ಒಂದು ಸಭೆ ಮಹತ್ವವನ್ನ ಪಡೆದುಕೊಂಡಿದೆ. ಜೊತೆಗೆ ಬಿ ಎಸ್ ಯಡಿಯೂರಪ್ಪ ಮತ್ತು ಅವರ ಪುತ್ರ ವಿಜಯೇಂದ್ರ ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸುತ್ತಾರೆ. ಅವ್ರ ವಿರುದ್ಧ ನೇರವಾಗಿ ದೂರು ಕೊಡ್ತಾರ ಅಥವಾ ಪ್ರತ್ಯೇಕವಾಗಿ ಅರುಣ್ ಸಿಂಗ್ ಅನ್ನ ಭೇಟಿ ಮಾಡಿ ಏನು ಪ್ರಮುಖ ನಾಯಕರು ದೂರು ಕೊಡ್ತಾರ ಅಂತದ್ರ ಬಗ್ಗೆ ಗೊತ್ತಾಗಬೇಕಿದೆ. ಅದೇ ರೀತಿ ಪ್ರಮುಖವಾಗಿ ಮುಂದೆ ರಾಜ್ಯದಲ್ಲಿ 3 ಉಪಚುನಾವಣೆಗಳಿವೆ, ಮಸ್ಕಿ, ಬಸವ ಕಲ್ಯಾಣ ಮತ್ತು ಬೆಳಗಾವಿ ಲೋಕಸಭೆ. ಈ ಒಂದು ಚುನಾವಣೆ ಅಭ್ಯರ್ಥಿ ಆಯ್ಕೆಯ ಬಗ್ಗೆಯೂ ಕೂಡ ಮಹತ್ವದ ಚರ್ಚೆ ನಡೆಯಲಿದೆ. ಶರ್ಮಿತಾ ಶೆಟ್ಟಿ, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ತಮ್ಮ ಇನ್ಫಾರ್ಮೇಶನ್ಗೆ. ಬೆಳಗಾವಿಯಲ್ಲಿ ಇವತ್ತು ಬಿಜೆಪಿ ಸಭೆ ನಡೀತಾ ಇದೆ, ಇವತ್ತು ಹಾಗೇನೆ ನಾಳೆ ಬಿಜೆಪಿ